ಆ ಗುರುಜಿ ತಾವೇ ಹೇಳಿದ್ರಿ ರಾಜಕೀಯ ಬೇಳೆ ಅಂತ ಇನ್ನೊಂದು ಪ್ರಶ್ನೆ ನಂಗೆ ಶುರುವಾಗತ್ತೆ ಈ ಒಂದು ರಾಮ ಮಂದಿರ ಕೂಡ ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ತಾ ಇದೆಯಾ ಹೇಗೆ ಯಾಕಂದ್ರೆ ಇನ್ನು ಕೂಡ ನಿರ್ಮಾಣ ಹಂತದಲ್ಲಿದೆ ಸೊ ಆ ಸಂದರ್ಭದಲ್ಲಿಯೇ ಉದ್ಘಾಟನೆ ಆಗ್ತಾ ಇದೆ ಲೋಕಸಭಾ ಎಲೆಕ್ಷನ್ ಕೂಡ ಇರೋದ್ರಿಂದ ಆ ರೀತಿ ಏನಾದ್ರೂ ಟಾರ್ಗೆಟ್ ಒಳ್ಳೆ ಒಳ್ಳೆ ಪ್ರಶ್ನೆ ಆದ್ರೆ ಇದ್ರ ಮುಂಚೆ ನಾನು ಒಂದು ಸ್ಪಷ್ಟೀಕರಣವನ್ನು ಕೊಡ್ತೇನೆ ರಾಜಕೀಯವಾಗಿ ನಾನು ತುಂಬಾ ಹೆಚ್ಚು ವಿಶ್ಲೇಷಣೆ ಮಾಡುವಷ್ಟು ನನಗೆ ಮತಿಯಷ್ಟು ಪ್ರಮತಿ ಆಗಿಲ್ಲ ಹಾಗಾಗಿ ಒಂದು ವಿಚಾರ ನಾನು ಹೇಳ್ತೀನಿ ಬಿ ಜೆ ಅವರು ಅಧಿಕಾರಕ್ಕೆ ಬರ್ಲಿಕ್ಕೆ ಮುಂಚೆ ಅವರು ಸ್ಪಷ್ಟವಾಗಿ ಹೇಳಿದ್ರು ನಾವು ರಾಮ್ ರಾಮ ಮಂದಿರ ಕಟ್ತೀವಿ ಅಂತ ಅವರ ಮ್ಯಾನಿಫೆಸ್ಟೋಲ್ಲಿ ಅವ್ರು ಹೇಳಿದ್ದೆ ಇಲ್ಲ ಅಂತಲ್ಲ ಹಾಗಾಗಿ ಅವರ ಅಜೆಂಡನ ನಾವು ರಾಮ ಮಂದಿರವನ್ನ ಇಟ್ಕೊಂಡು ಬರ್ತೀವಿ ಅಂತ ಮೇಲೆ ಅದ್ರ ರಾಜಕೀಯ ಅನ್ನೋದು ಮಂದಿರ ಕಟ್ಲಿಕ್ಕೆ ಮುಂಚೆಯಿಂದನೂ ಅಂತ ವಿಚಾರವೇ ಅವರ ರಾಜಕೀಯ ಹಾಗೆ ಒಂದಷ್ಟು ಜನ ಅದಕ್ಕೆ ವಿರೋಧವನ್ನ ಮಾಡಿದ್ದಾರೆ ಒಂದಷ್ಟು ಜನ ಪ್ರಯತ್ನವನ್ನ ಮಾಡಿಲ್ಲ ಹಾಗಾಗಿ ಹಿಂದೂಗಳಿಗೆ ಇದ್ದಂತಹ ಒಂದು ಮನಸ್ಥಿತಿಯನ್ನ ಅವ್ರಿಗಿದ್ದಂತಹ ಒಂದು ಅವಶ್ಯಕತೆಯನ್ನ ಅದನ್ನ ಬಿ ಜೆ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅದರಲ್ಲಿ ಖಂಡಿತ ಉಪಯೋಗಿಸ್ಕೊಂಡಿದ್ದಾರೆ ಅದರಲ್ಲಿ ತಪ್ಪು ಒಪ್ಪು ಅನ್ನುವಂಥ ವಿಚಾರ ಬೇರೆ ಈಗ ಯಾರಿಗೋ ಏನೋ ಒಂದು ಇದು ಬೇಕಾಗತ್ತೆ ಒಂದು ಒಂದು ರಾಜಕೀಯ ಪಕ್ಷ ಇದೆ ಆ ಪಕ್ಷದಲ್ಲಿ ಅಲ್ಲಿರುವಂತಹ ಒಂದು ಜಾಗದಲ್ಲಿ ಯಾವುದೋ ಒಂದಷ್ಟು ಮಂದಿರವೋ ಮಸೀದಿಯೋ ಇದೆ ಆ ಮಂದಿರಕ್ಕೋ ಮಸೀದಿಗೋ ಅವನು ಯಾವ ಫೇತಿಯಿಂದ ಬಂದಿರ್ತಾನೆ ಅದ್ರ ಮೇಲೆ ಹೋಗಿ ಆ ಮಸೀದಿಗೆ ಬೇಕಾಗಿರುವಂತಹ ಪೂಜೆ ಪುನಸ್ಕಾರಕ್ಕೆ ಬೇಕಾಗಿರುವಂಥ ದುಡ್ಡು ಮಸೀದಿಗೆ ಬೇಕಾಗಿರುವಂತಹ ಒಂದು ಊಟಕ್ಕೆ ಬೇಕಾಗಿರುವಂಥದ್ದನ್ನು ಏನಾದ್ರು ಚೆನ್ನಾಗಿ ಕೊಟ್ಟು ಆ ಜನಗಳು ಅವನಿಗೆ ಓಟ್ ಹಾಕಿದ್ರೆ ಈ ರಾಜಕೀಯ ನಡೆಯದೇ ಹೀಗೆ ಜನಗಳು ನಮ್ಮನ್ನ ಒಪ್ಕೋಬೇಕು ಅಂತಂದ್ರೆ ಜನಗಳಿಗೆ ಬೇಕಾಗಿದ್ ಕೆಲಸ ಮಾಡಬೇಕು ಹಾಗಾಗಿ ಜನಗಳಿಗೆ ಎಷ್ಟೋ ಜನಕ್ಕೆ ಇದಿತ್ತು ಮಂದಿರ ಆಗ್ಬೇಕು ಅಂತ ಅದನ್ನ ಬಿಜೆಪಿ ಅವರು ನಾವು ಮಾಡಿದೀವಿ ಅಂತ ಅಂದ್ಕೊಂಡು ಅವ್ರು ಮಾಡಿದಾರೋ ಇಲ್ವೋ ಅನ್ನೋ ವಿಚಾರ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆದ್ರೆ ಒಟ್ನಲ್ಲಿ ಅವರು ಇದನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ರಾಜಕೀಯ ನಡೆಯೋದೇ ಹಾಗೆ ಮುಂದಿನ ಎಲ್ಲಾ ರಾಜಕಾರಣಿಗಳು ಮತ್ತೆ ಎಲ್ಲಾ ಪಕ್ಷದಲ್ಲೂ ಕೂಡ ಅವರವರು ಅವರವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅವರಿಗೆ ವೋಟ್ ಬ್ಯಾಂಕ್ ಅವರಿಗೆ ಬೇಕು ಅವರಿಗೆ ಇಂತಹ ಜನಗಳ ಮತ ಬೇಕು ಅಂತ ಅಂದ್ಕೊಂಡವರು ಅವ್ರನ್ನ ಪಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಇದು ಪ್ರಜೆಗಳ ಹಿತಾಸಕ್ತಿಯೋ ಅಥವಾ ಬರೀ ನನ್ನ ರಾಜಕಾರಣವೋ ಅನ್ನೋದು ಅವರವರ ಸಂಸ್ಕಾರಕ್ಕೆ ಬಿಟ್ಟದ್ದು ಆದ್ರೆ ವಾಸ್ತವವಾಗಿ ಇದು ಬಂದಿದ್ ಯಾಕೆ ನನ್ನ ಪ್ರಜೆಗಳ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರಿಗೆ ಬೇಕಾಗಿದ್ದು ನಾನು ಮಾಡಬೇಕು ಅನ್ನುವಂಥದ್ದು ರಾಜನ ಕರ್ತವ್ಯ ಹಾಗಾಗಿ ನನ್ನ ಪ್ರಜೆಗಳಿಗೆ ಏನ್ ಬೇಕು ಅಂತ ನಿಜವಾಗ್ಲೂ ಯೋಚನೆ ಮಾಡುವಂತವನು ರಾಜ ರಾಷ್ಟ್ರಕೃತಂ ಪಾಪಂ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾರು ಪಾಪ ಮಾಡಿದ್ರೆ ಆ ಪಾಪ ಎಲ್ಲ ರಾಜನಿಗೆ ಹೋಗ್ತಿತ್ತಂತೆ ಈಗ ಏನ್ ರೀ ಹಂಗನ್ ಯಾರೋ ಯಾರೋ ಕುಳಿಗೆ ಕೊಲೆ ಸುಳಿಗೆ ಮಾಡ್ದ ಅಂತಂದ್ರೆ ರಾಜನಿಗೆ ಹೋಗತ್ತ ಪಾಪ ಅಂತಂದ್ರೆ ಖಂಡಿತ ಶಾಸ್ತ್ರ ಆತರ ಹೇಳ್ತಾರೆ ಅಂದ್ರೆ ಅದ್ರ ಅರ್ಥ ಏನು ಒಬ್ಬ ಒಳ್ಳೆ ರಾಜ ಇದ್ದ ಅಂತಂದ್ರೆ ಪ್ರಜೆಗಳ ಪಾಪ ಮಾಡಲ್ಲ ಅಷ್ಟು ಧರ್ಮಿಷ್ಠರಾಗಿರ್ತಾರೆ ಅಂತ ಹಾಗಾಗಿ ಪ್ರಜೆಗಳಿಗೆ ಏನ್ ಬೇಕೋ ಅದನ್ನ ಮಾಡ್ಬೇಕಾಗಿರೋ ರಾಜನ ಕರ್ತವ್ಯ ಹಾಗಾಗಿ ಈಗ ರಾಜಕೀಯ ಪಕ್ಷಗಳು ಕೂಡ ಆ ನಿಟ್ಟಿನಲ್ಲಿ ಜನಗಳ ಒಂದು ಮನಸ್ಥಿತಿ ಏನೆಲ್ಲೋ ಉಪಯೋಗಕ್ಕೆ ಮಾಡ್ಕೋತಿದ್ದಾರೆ ಒಳ್ಳೇದ್ ಮಾಡಿದ್ರೆ ಸರಿ ಕೆಟ್ಟದಕ್ಕೂ ಉಪಯೋಗ ಮಾಡ್ಬೋದು ಒಳ್ಳೇದಕ್ಕೂ ಉಪಯೋಗ ಮಾಡ್ಬೋದು